ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡದ ಸ್ಪೆಷಲ್ ಪ್ರೋಗ್ರಾಮ್. ಇವತ್ತು ನಾವು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಸ್ಪೆಷಲ್ ಆಗಿರೋ ವ್ಯಕ್ತಿನೇ ನಮ್ಮ ಜೊತೆಗೆ ಇದ್ದಾರೆ. ತುಂಬಾ ವರ್ಷಗಳಾದ್ಮೇಲೆ ಇಂಡಸ್ಟ್ರಿಗೂ ಹೊಸದಾಗಿ ಬಂದಿದ್ದಾರೆ, ಈಗ ಹಾಗೆ ನಮಗೂ ಕೂಡ ಸಿಕ್ಬಿಟ್ಟಿದ್ದಾರೆ. ಸೊ ಅವ್ರು ಬೇರೆ ಯಾರು ಅಲ್ಲ, ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಮೂಲಕ ಇಡೀ ಸ್ಯಾಂಡಲ್ವುಡ್ ನಲ್ಲಿ ಎಲ್ಲರ ಮನಸ್ಸಿಗೆ ಹೋಗಿದ್ದಂತಹ ಸುನೀಲ್ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್, ಹೇಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ನಿಮ್ನ ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಎಕ್ಸೈಟ್ ಆಗಿದ್ದೀರಾ, ಬಟ್ ಚೆನ್ನಾಗಿ ಸಿಕ್ಕಿದ್ದಾರೆ ಇವತ್ತು, ಚೆನ್ನಾಗಿ ರುಬ್ಬಿಡೋಣ ಅನ್ನೋ ರೀತಿ. ಅಲ್ಲ, ತುಂಬಾ ವರ್ಷ ನೀವು ನಮಗೆ ಸಿಗ್ಲೇ ಇಲ್ಲ ಅಲ್ಲ, ನೀವು ಅಟ್ ಲೀಸ್ಟ್ ಆ ವರ್ಷದಾದ್ರೂ ಮಾತಾಡ್ಸಬೇಕಲ್ಲ. ನಾನು ರುಬ್ಬಕ್ಕೆ ರೆಡಿ ಆಗಿದ್ದೀನಿ. ರುಬ್ಬಕ್ಕಲ್ಲ, ಮಾತಾಡ್ಸಕ್ಕಷ್ಟೇ. ನಾನು ರೆಡಿ ಆಗಿದ್ದೀನಿ. ಓಕೆ, ಸಿನಿಮಾದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಮೂಲಕ ಬಂದ್ರಿ, ಫುಲ್ ಹಿಟ್ ಆಗೋಯ್ತು, ಒಂದೇ ಸಿನಿಮಾದ ಮೂಲಕ ಫುಲ್ ಹೆಸರನ್ನ ಸಂಪಾದಿಸ್ಕೊಂಡ್ರಿ, ಅದಾದ್ಮೇಲೆ ಒಂದಷ್ಟು ಸಿನಿಮಾದಲ್ಲಿ ಮಾಡ್ತೀರಾ, ಆಮೇಲೆ ಮತ್ತೆ ಎಲ್ಲೋದ್ರಪ್ಪ ಸುನೀಲ್ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಹುಟ್ಟಾಕೊಂಡು. ಎಲ್ಲೋಗಿದ್ರಿ ಸರ್? ಎಲ್ಲೂ ಇರಲಿಲ್ಲ, ಸುಮ್ಮನೆ ನಾನು ಇಲ್ಲೇ ಇರ್ತಿದ್ದೆ, ಒಂದಷ್ಟು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೆ. ಎಲ್ಲೋ ಕಳೆದು ಹೋಗಿದ್ದೆ ಅಂತ ಅನ್ನಿಸ್ತು. ನನ್ನನ್ನು ನಾನು ಹುಡುಕಾಡ್ಕೊಂಡು ಎಲ್ಲೋ ಹುಡುಕಾಟದಲ್ಲಿದ್ದೆ. ಈಗ ಮತ್ತೆ ಸಿಕ್ಕಿದ್ದೀನಿ, ಮತ್ತೆ ಬಂದಿದ್ದೀನಿ ಅಂತ ಹೇಳಿ. ಎಲ್ಲೋ ಕಳೆದು ಹೋಗಿದ್ದೀನಿ ಅಂತಂದ್ರೆ ಏನು? ಸಿ, ಎಲ್ಲರಿಗೂ ಒಂದು ನಮ್ಮ ಹಂಸಲೇಖ ಸರ್ ಯಾವಾಗ ನಮ್ಮ ಸೀರಿಯಲ್ ಒಂದಕ್ಕೆ ಬರೆದಿದ್ರು, ಕಾಲ ಮುಂದೆ ನಾವು ಹಿಂದೆ ಜೂಟಾಟ ಅಂತ, ಸೋಲಿಗಾಗೋ ಗೆಲುವಿಗಾಗೋ ಹುಡುಕಾಟ ಅಂತ. ಸೊ ಈ ಹುಡುಕಾಟದಲ್ಲಿ ನಾನು ಇದ್ದೆ. ಆ ಟೈಮ್ನಲ್ಲಿ ನನಗೊಂದು ವಿರಾಮ ಬೇಕು ಅಂತ ಅನ್ನಿಸ್ತು. ಇಷ್ಟು ಮಾಡಿದ ಸಿನಿಮಾ ನನಗೆ ಸಾಕು ಅಂತ ಅನ್ನಿಸ್ತು. ಮುಂದೆ ಸಿನಿಮಾ ಮಾಡಬೇಕು ಅಥವಾ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಇದು ಆಸಕ್ತಿ ಹೊರಟೋಗಿತ್ತು. ಸೊ ಐ ಸೆಡ್ ಐ ಶುಡ್ ಟೇಕ್ ಅ ಬ್ರೇಕ್ ಅಂತ ಅನ್ನಿಸ್ತು. ಸೊ ಐ ಟುಕ್ ಅ ಬ್ರೇಕ್. ಮತ್ತು ನಂತರ ಸ್ವಲ್ಪ ವಾತಾವರಣ ಚೆನ್ನಾಗಾಯಿತು. ನಾನು ಅಂದ್ಕೊಂಡಂಥ ಸಿನಿಮಾಗಳು ಮಾಡೋಕೆ ಶುರು ಮಾಡ್ತಾಯಿದ್ರು ನಮ್ಮ ಇಂಡಸ್ಟ್ರಿಯಲ್ಲಿ. ನಾನು ಹೆಚ್ಚು ನೋಡ್ತಾ ಇದ್ದ ಸಿನಿಮಾಗಳಲ್ಲಿ ಪಾತ್ರ ಮಾಡಬೇಕು ಅಂತ ಅನಿಸೋಂಥ ಸಿನಿಮಾಗಳು ಮಾಡ್ತಾಯಿದ್ರು. ಸೊ ಆ ಟೈಮ್ನಲ್ಲಿ ಕಮ್ಬ್ಯಾಕ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಮತ್ತೆ ವಾಪಸ್ ಬಂದಿದ್ದೆ. ಓಕೆ, ಒಂದು ಸಿನಿಮಾ ಮಾಡ್ತೀವಿ, ಅದರಲ್ಲಿ ತುಂಬ ಫೇಮ್ ಸಿಗುತ್ತೆ ಅಂತಂದಾಗ ಅದ ಫೇಮ್ನ ಉಳಿಸ್ಕೊಂಡು ಒಂದಷ್ಟು ಸಿನಿಮಾ ಮಾಡಬೇಕು ಅಂತಲೇ ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ನೀವು ಕೂಡ ಸಿನಿಮಾ ಮಾಡಿದ್ರಿ, ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡ್ರಿ, ಎಕ್ಸ್ಕ್ಯೂಸ್ ಮೀ ಆದಮೇಲೆ. ಸೊ ಅದಾದಮೇಲೆ ಸಡನ್ ಆಗಿ ಬ್ರೇಕ್ ತಗೊಂಡಿದ್ದು ಯಾರಿಗೂ ಕೂಡ ಉತ್ತರ ಇಲ್ಲ ಅಂದರೆ, ಯಾಕಪ್ಪ ಇವಾಗ ನೀವು ಹೇಳ್ತಿದ್ರೆ ಎಲ್ಲೋ ನನ್ನನ್ನು ನಾನು ಕಂಡ್ಕೊಳ್ಬೇಕಿತ್ತು ಹೋದೆ ಅಂತ ಅಂದರೆ ಆ ಉತ್ತರದಲ್ಲೂ ಒಂದು ಕ್ಲಾರಿಟಿ ಇಲ್ಲ, ಯಾಕೆ ಅಂತ? ಇಲ್ಲ, ಇನ್ನೇನಿಲ್ಲ. ನಾನು ಈಗ ನಿಖರವಾಗಿ ನಾನು ಒಂದು ಸಿನಿಮಾ ಮಾಡಿ ಹೆಂಗಾದರೂ ಒಂದು ಗೆದ್ದುಬಿಡಬೇಕು, ಅದಾದಮೇಲೆ ಆ ಗೆಲುವನ್ನು ನಾನು ಉಳಿಸ್ಕೊಂಡಿರಬೇಕು, ಅದ್ರ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕು, ಒಂದು ಇಷ್ಟು ಸಿನಿಮಾ ಮಾಡಿಬಿಡಬೇಕು, ಇಷ್ಟು ದುಡ್ಡು ಮಾಡ್ಕೊಂಡು ಬಿಡಬೇಕು, ಇಲ್ಲಿ ಇಷ್ಟು ಬಂಗ್ಲೆ ಇರಬೇಕು, ಇಲ್ಲಿ ಇಷ್ಟು ಕಾರ್ ಇರಬೇಕು, ಇಂಥದ್ದೇ ಇರಬೇಕು ಅನ್ನೋ ಉದ್ದೇಶದಿಂದ ನಾನು ಸಿನಿಮಾ ಇಂಡಸ್ಟ್ರೀಲಿ ಬಂದಿದ್ದರೆ ನಾನು ಇಷ್ಟೊತ್ತಿಗೆ ಹಲವಾರು ಸಿನಿಮಾ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಆದರೆ ನನ್ನ ಉದ್ದೇಶನೇ ಅದಿರಲಿಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು, ನಾನು ಆ ಕಾರಣಕ್ಕಲ್ಲ. ಸಿನಿಮಾ ಅನ್ನೋದು ಆಗಲಿ ಅಥವಾ ನಟನೆ ಅನ್ನೋದಾಗಲಿ ನನಗೆ ಹೊಟ್ಟೆಪಾಡಿನ ವೃತ್ತಿ ಅಲ್ಲ. ಹಾಗಾಗಿ ನಾನು ತುಂಬ ಪ್ರೀತಿಯಿಂದ ಮಾಡೋ ಕಾಯಕ ಇದು. ಸಿನಿಮಾ ಬಗ್ಗೆ ನನಗೆ ತುಂಬ ಗೌರವ ಇದೆ, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡೋನು. ಅದರಿಂದ ಏನೋ ಒಂದು ತೃಪ್ತಿ ಬೇಕು ಅನ್ನೋ ಕಾರಣಕ್ಕೆ ನಾನು ಕೆಲಸ ಮಾಡಿದ್ದು. ಫೇಮ್ ಅದು ಎಲ್ಲ ಬೈ ಪ್ರಾಡಕ್ಟ್ಸ್, ಬಟ್ ಆ ಬೈ ಪ್ರಾಡಕ್ಟ್ ಜೊತೆಗೆ ಒಂದು ಒಂದು ಜವಾಬ್ದಾರಿ ಬರುತ್ತೆ. ಜನರು ನಮ್ಮ ಮೇಲೆ ತೋರಿಸೋ ಪ್ರೀತಿ ಇರ್ಬೋದು, ಅಭಿಮಾನ ಇರಬಹುದು, ಅದರೊಟ್ಟಿಗೆ ಒಂದು ಜವಾಬ್ದಾರಿ ಬರುತ್ತೆ. ನಿಮ್ಮಿಂದ ಒಳ್ಳೆ ನಿರೀಕ್ಷೆ ಇಟ್ಕೊಂಡಿದ್ದೀವಪ್ಪ, ನೀವು ಸುಮ್ಮನೆ ನೀವು ಮನೆ ಕಟ್ಕೊಳ್ಳೋಕ್ಕೆ, ನೀವು ಐಷಾರಾಮಿ ಇದು ಮಾಡೋದಕ್ಕೆ ನಮ್ಮನ್ನು ದಡ್ರನ್ ಮಾಡಿ ಸಿನಿಮಾಗಳು ಮಾಡ್ತಾ ಇರಬೇಡಿ ಅನ್ನೋ ಒಂದು ಜವಾಬ್ದಾರಿನೂ ಕೊಟ್ಟಿರ್ತಾರೆ. ನಾನು ಅದನ್ನು ದುರ್ಬಳಕೆ ಮಾಡೋ ಉದ್ದೇಶದಿಂದ ನಾನು ಸಿನಿಮಾ ಬಂದವನಲ್ಲ. ಸುಮ್ಮನೆ ಯಾವುದೋ ಸಿಕ್ಕಿದ ಸಿನಿಮಾ ಮಾಡೋದು, ಸಿಕ್ಕಿದ ಪಾತ್ರ ಮಾಡೋದು, ಅದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ ಅನ್ನೋವಂಥ ಸಿನಿಮಾಗಳು ಮಾಡೋದಕ್ಕೆ ನನಗಿಷ್ಟ ಇರಲಿಲ್ಲ. ಹಾಗಾಗಿ ನನಗೆ ಸಾಕು ಅಂತ ಅನ್ನಿಸ್ತು. ಒಂದೇ ಒಂದು ಏಕತಾನತೆ ಅಂತಾರಲ್ಲ, ಏಕತಾನತೆ ಎಲ್ಲೋ ಒಂದು ಕಡೆ ಕಾಣಿಸೋಕೆ ಶುರುವಾಯಿತು ಅಂದಾಗ ನನಗೆ ಸಾಕು ಅಂತ ಅನ್ನಿಸ್ತು. ಯಾಕಂದರೆ ನನ್ನ ಉದ್ದೇಶ ಬೇರೆ ಇತ್ತು, ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡಬೇಕು, ಬೇರೆ ಬೇರೆ ಪಾತ್ರಗಳನ್ನು ಮಾಡಬೇಕು, ಕಥೆಗೆ ಪ್ರಾಮುಖ್ಯತೆ ಇರೋ ಸಿನಿಮಾಗಳಲ್ಲಿ ಕೆಲಸ ಮಾಡಬೇಕು ಅಂತ ಇತ್ತು. ಒಂದು ಇಮೇಜ್ ಬೆಳೆಸ್ಕೊಳ್ಬೇಕು, ಒಂದು ಸ್ಟಾರ್ಡಮ್ ಗಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಯಾವತ್ತೂ ಸಿನಿಮಾ ಮಾಡಿದವನಲ್ಲ. ಸೊ ಆ ನಿಟ್ಟಿನಲ್ಲೇ ಕಂಟಿನ್ಯೂ ಮಾಡಬೇಕು ಅನ್ನೋ ಅನಿವಾರ್ಯತೆ ಬಂದಾಗ ನಾನು ಕಂಟಿನ್ಯೂ ಮಾಡೋಲ್ಲ ಅನ್ನೋ ನಿರ್ಧಾರ ತಗೊಂಡೆ. ನನಗೆ ಈ ದಿಕ್ಕಿನಲ್ಲಿ ನಡೆಯೋ ನನಗೆ ಇಷ್ಟ ಇಲ್ಲ, ಇನ್ನೊಂದು ದಿಕ್ಕು ಅಂತ ಓಪನ್ ಆಗೋವರೆಗೆ ನಾನು ಕಾಯ್ತೀನಿ ಅನ್ನೋ ಅಷ್ಟು ನನ್ನ ಮೇಲೆ ನನಗೆ ನಂಬಿಕೆ ಇತ್ತು. ಸಿನಿಮಾ ನಮ್ಮ ಚಿತ್ರರಂಗದ ಮೇಲೆ ನಂಬಿಕೆ ಇತ್ತು. ಆ ದಿನ ಬಂದಿದೆ ಅಷ್ಟೆ, ಈಗ ಬಂದಿದೆ, ಈಗ ಬರ್ತಾ ಇದ್ದೇನೆ ಅಷ್ಟೆ. ಅಷ್ಟೇ ಖುಷಿಯಾಗಿ ಬರ್ತಾ ಇದ್ದೇನೆ, ಅಷ್ಟೇ ಹುಮ್ಮಸ್ಸಿನಿಂದ ಬರ್ತಾ ಇದ್ದೇನೆ, ಅಷ್ಟೇ ಪ್ರೀತಿಯಿಂದ ಬರ್ತಾ ಇದ್ದೇನೆ, ಅಷ್ಟೇ ಶ್ರದ್ಧೆಯಿಂದ ಬರ್ತಾ ಇದ್ದೇನೆ. ದಟ್ ಈಸ್ ಆಲ್ ದಟ್ ಮ್ಯಾಟರ್ಸ್ ಟು ಮೀ.
ಓಕೆ, ಅಂದ್ರೆ ಎಕ್ಸಾಕ್ಟ್ ಎಷ್ಟು ವರ್ಷ ಬ್ರೇಕ್ ತಗೊಂಡ್ರಿ ನೀವು? ನೋಡಿ ಮೇಡಮ್, ನನ್ನ ಕೊನೆಯ ರಿಲೀಸ್ ಅಂತ ನಾನು ಲೆಕ್ಕ ತಗೊಂಡ್ರೆ 2010 ಇಸ್ವಿನಲ್ಲಿ ಪ್ರೇಮಿಸಮ್ ಅಂತ ಒಂದು ಸಿನಿಮಾ ಮಾಡಿದೆ. ಅದೇ ನನ್ನ ಕೊನೆಯ ರಿಲೀಸ್ ಆಗಿದ್ದ ಸಿನಿಮಾ. ಅದರ ನಂತರ ನಾನು ಸಿನಿಮಾದಿಂದ ದೂರ ಉಳಿದ್ಬಿಟ್ಟೆ, ಆ್ಯಕ್ಟಿಂಗಿಂದ ದೂರ ಉಳಿದ್ಬಿಟ್ಟಿದೆ. 2017-18 ಒಂದು ವೆಬ್ ಸೀರೀಸ್ ಮಾಡಿದೆ, ಕನ್ನಡದ ಮೊದಲನೇ ವೆಬ್ ಸೀರೀಸ್ ಆಯ್ತು ಅದು. ಲೂಸ್ ಕನೆಕ್ಷನ್ ಅನ್ನೋ ಒಂದು ವೆಬ್ ಸೀರೀಸ್ ಮಾಡಿದ್ವಿ. ಅದನ್ನು ನಾನು ಅಗೇನ್ ಅದರ ಕಥೆ ಏನೋ ಒಂದು ವಿಭಿನ್ನವಾಗಿತ್ತು, ಏನೋ ಒಂದು ಹೊಸತನ ಇತ್ತು, ಕನ್ನಡಿಗರಿಗೆ ಏನೋ ಒಂದು ಹೊಸ ಬಳುವಳಿ ಅಂತ ಕೊಡಬೇಕು ಅಂತ ಅನ್ನಿಸ್ತು. ಆ ಟೀಮ್ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಅನ್ನಿಸ್ತು. ಎಲ್ಲ ಯಂಗ್ಸ್ಟರ್ಸ್ ಇದ್ದರು, ಎಲ್ಲ ಹೊಸಬ್ರಿದ್ರು, ಏನೋ ಹೊಸದಾಗಿ ಮಾಡ್ತಾ ಇದ್ದಾರೆ, ಆ್ಯಂಡ್ ಇದರಲ್ಲಿ ಏನೋ ಸತ್ವ ಇದೆ, ಆ್ಯಂಡ್ ಇದು ಎಲ್ಲ ಕನ್ನಡಿಗರಿಗೆ ಒಂದು ಬಳುವಳಿ ಆಗಲಿದೆ, ಒಂದು ಕೊಡುಗೆ ಆಗಲಿದೆ. ಆ್ಯಂಡ್ ಆಫ್ಕೋರ್ಸ್ ಕನ್ನಡದಲ್ಲಿ ಮೊದಲನೆಯ ವೆಬ್ ಸೀರೀಸ್ ಅನ್ನೋ ಒಂದು ಹೆಗ್ಗಳಿಕೆಗೆ ನಾನು ಪಾತ್ರ ಆಗಬೇಕು, ನಾನು ಅದರಲ್ಲಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೂ ಖುಷಿ ಆಗಬೇಕು, ನನಗೂ ಹೆಮ್ಮೆ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಆ ವೆಬ್ ಸೀರೀಸ್ ಮಾಡಿದೆ. ಅದರ ಬೆನ್ನಲ್ಲೇ ತುರ್ತು ನಿರ್ಗಮನ ಸಿನಿಮಾ ಆಫರ್ ಬಂತು. ಸೊ ಇದು ಒಪ್ಕೊಳ್ಳದೆ ಇರೋಕ್ಕೆ ಸಾಧ್ಯ ಇಲ್ಲೋ, ಈ ಸಾಧ್ಯವಿಲ್ಲದೆ ಇರೋವಂಥ ಕಥೆ ಇದು. ಯಾವುದೇ ನಟರಿಗಾದರೆ ಆದರೂ ಈ ಸಿನಿಮಾ ಮಾಡಲೇಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಅಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಸೊ ಇಟ್ ವಾಸ್ ಏನು, ಇಟ್ ವಾಸ್ ಜಸ್ಟ್ ಎ ನ್ಯಾಚುರಲ್ ಚಾಯ್ಸ್ ಅಂತ ಅನ್ನಿಸ್ತು ಈ ಸಿನಿಮಾ ಒಪ್ಕೊಳ್ಳೋದು. ಸೊ ಈ ಸಿನಿಮಾ ಮೂಲಕ ನಾನು ಕಮ್ಬ್ಯಾಕ್ ಮಾಡಬೇಕು ಅಂತ ಅನ್ನಿಸ್ತು. ಈ ಇದೇ ಸಿನಿಮಾ ಯಾಕೆ ಇದರಲ್ಲಿ ಒಂದು ವಿಶೇಷವಾದ ಕ್ವಾಲಿಟಿ ಇದೆ, ಆ ಕ್ವಾಲಿಟಿಯನ್ನು ಎಲ್ಲ ಕನ್ನಡಿಗರು ಮೆಚ್ಚುತ್ತಾರೆ ಅನ್ನೋ ನಂಬಿಕೆ ಇದೆ, ಹಾಗಾಗಿ ಈ ಸಿನಿಮಾ. ಓಕೆ, ವರ್ಷಗಳ ನಂತರ ತುರ್ತು ನಿರ್ಗಮನದ ಮೂಲಕ ನೀವು ಮತ್ತೆ ಬರ್ತಾ ಇರುವಂಥದ್ದು. ಸೊ ಯಾವ, ನೀವು ಹೇಳಿದ್ರಿ ಸಿನಿಮಾ ಕತೆ ಕೇಳಿನೇ ಯಾರೂ ರಿಜೆಕ್ಟ್ ಮಾಡಲ್ಲ ಅಂತ. ಸೊ ಯಾವ ಒಂದು ಅಂಶ ಆಗಿರ್ಬೋದು ಅಥವಾ ಕಂಟೆಂಟ್ ಆಗಿರ್ಬೋದು ಅಥವಾ ನಿಮಗೆ ಈ ಸಿನಿಮಾನ ಬಿಡಲೇಬಾರ್ದಪ್ಪ ಅಂತ ಅನಿಸಿದ್ದೇನು ಅಂತ? ನೋಡಿ, ಮೊದಲನೇದಾಗಿ ಅದನ್ನು ಹೇಳಿದ್ನಲ್ಲ, ನನ್ನ ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ, ರೆಗ್ಯುಲರ್ ಥಿಂಕಿಂಗ್ ಅಲ್ಲ ನನ್ನದು. ನನಗೆ ವಿಭಿನ್ನತೆಯೇ ಇಷ್ಟ, ವೈಪರೀತ್ಯ ಅಲ್ಲ ಆದರೆ ವಿಭಿನ್ನತೆ ಇಷ್ಟ. ರೆಗ್ಯುಲರ್ ಫಾರ್ಮ್ಯಾಟ್ ಆಫ್ ಫಿಲ್ಮ್ಸ್, ರೆಗ್ಯುಲರ್ ಕಥೆಗಳು, ರೆಗ್ಯುಲರ್ ಸಿನಿಮಾಗಳಿಗಿಂತ ನಾನು ವಿಭಿನ್ನ ಅಂತ ನಾನು ಅಂದ್ಕೊಂಡಿದ್ದೇನೆ ಅನ್ನೋದು ಒಂದು ವಾಸ್ತವ. ಇನ್ನೊಂದು, ನಾನು ಹೇಳಿದ ಹಾಗೆ ನಾವು ಮಾಡ್ತಾ ಇರೋದು ಯಾವುದು, ಕನ್ನಡ ಸಿನಿಮಾ. ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಕನ್ನಡಿಗರಿಗೋಸ್ಕರ ಮಾಡ್ತಾ ಇದ್ದೀವಿ. ಅವ್ರಿಗೆ ಅದೇ ಸಿನಿಮಾನ ದಿನ ರಾತ್ರಿ ದಿನ ಬೆಳಗಾದರೆ ಅಥವಾ ಮಾನ್ಯ ದಿವಸ ಬಂದ್ರೂ ಅದೇ ಸಿನಿಮಾಗಳನ್ನು ಉಣಬಡಿಸ್ತಾ ಇದ್ದರೆ ಅವರು ಸ್ವಾಭಾವಿಕವಾಗಿ ನಮ್ಮಿಂದ ದೂರ ಹೋಗ್ಬಿಡ್ತಾರೆ. ಈಗ ಎಷ್ಟೋ ಜನ ಕನ್ನಡ ಸಿನಿಮಾಗಳು ನೋಡಲ್ಲ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಹೊಟ್ಟೆ ಉರಿಯುತ್ತೆ. ಯಾಕೆ ಅಂತ ಕೇಳಿದಾಗ ನಮ್ಮ ಗುಣಮಟ್ಟ ಚೆನ್ನಾಗಿಲ್ಲ, ಕಥೆಗಳೇ ಚೆನ್ನಾಗಿರೋದಿಲ್ಲ, ಒಂದೇ ಥರ ಇರುತ್ತೆ ಸಿನಿಮಾಗಳು ಅಂತ ಹೇಳ್ಬಿಡ್ತಾರೆ. ಅವ್ರ ಮಟ್ಟಕ್ಕೆ ಅದು ಸರಿ ಅಂತಾನೆ ಅಂತ ಅಂದ್ಕೊಳ್ಳೋಣ. ಒಂದು ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ, ಅವರ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ ಇದು ಯಾಕೆ ಹೀಗಾಗಿದೆ ಅಂತಂದರೆ ನಾವು ಮಾಡೋ ಆಯ್ಕೆಗಳು ಅದು, ನಾವು ಮಾಡೋ ಸಿನಿಮಾಗಳು ಅದು ಅಂತ ಒಂದು ಉತ್ತರ ಬಂದ್ಬಿಡುತ್ತೆ, ಮುಖ ಕೊಡ್ದಂಗೆ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಕಥೆ ಬಂದಾಗ ನನ್ನ ಪ್ರಯತ್ನ ಅಥವಾ ನನ್ನ ಯೋಚನೆ ಅದೇನೆ, ಬೇರೆ ಬೇರೆ ರೀತಿ ಸಿನಿಮಾ ಮಾಡಬೇಕು, ಜನರಿಗೆ ಇಷ್ಟ ಆಗಬೇಕು, ಜನರಿಗೆ ಹೆಮ್ಮೆ ಅಂತ ಅನ್ನಿಸ್ಬೇಕು. ಏ, ಕನ್ನಡದಲ್ಲಿ ಈ ಥರದ್ದೊಂದು ಸಿನಿಮಾ ಮಾಡಿದಾರಲ್ಲ ಗುರು, ಇಂಥ ನಟರು ಮಾಡಿದ್ದಾರೆ, ಇಂಥ ತಂತ್ರಜ್ಞರು ಮಾಡಿದ್ದಾರೆ ಅನ್ನೋದಕ್ಕೆ ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರಿಗೊಂದು ಹೆಮ್ಮೆ ಅಂತ ಅನ್ನಿಸ್ಬೇಕು. ಕನ್ನಡೇತರರು ಮೊದಲೇ ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡೇತರರದ್ದೇ ಸ್ವಲ್ಪ ಹಾವಳಿ ಜಾಸ್ತಿ. ಹಂಗಿರಬೇಕಾದ್ರೆ ಕನ್ನಡ ಎಲ್ಲೋ ಮುಚ್ಚೋಗ್ತಾ ಇದೆ, ಎಲ್ಲೋ ನಾಚಿ ನೀರಾಗ್ತಾ ಇದೆ ಅಂತ ಇದ್ದಾಗ, ನಾಚಿ ಹೋಗ್ತಾ ಇದೆ ಅಂತ ಇದ್ದಾಗ ವಿ ಶುಡ್ ಗಿವ್ ದೆಮ್ ಸಮಥಿಂಗ್ ದಟ್ ವಿ ಆರ್ ಪ್ರೌಡ್ ಆಫ್ ಅಲ್ವಾ, ಅದು ನಮ್ಮ ಕರ್ತವ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇದು ಈ ಸಿನಿಮಾ ಖಂಡಿತವಾಗ್ಲೂ ಒಂದು ಹೆಮ್ಮೆ ಹುಟ್ಟಿಸೋ ಅಂಥ ಸಿನಿಮಾ ಆಗಲಿದೆ ಅನ್ನೋ ಭರವಸೆ ನನಗೆ ಈ ಕತೆ ಕೇಳಿದಾಗಲೇ ಅನ್ನಿಸ್ತು. ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಿನಿಮಾ ನರೇಷನ್ ಆಯಿತು, ಒಪ್ಕೊಂಡಿದ್ದಾಯಿತು. ಮೊದಲನೇ ಸರ್ತಿ ಬಂದರು, ನನ್ನ ಮನೆಗೆ ಬಂದರು, ಹೀಗೆ ಹೀಗೆ ಅಂತ ಹೇಳಿದ್ರು, ಸರ್ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಮೆಚ್ಚೋ ಅಂಥ ಅಂಶಗಳು ತುಂಬ ಇದ್ದಾವೆ ಈ ಸಿನಿಮಾದಲ್ಲಿ. ಅತ್ಯಂತ ಇದು ಏನು, ನನಗೆ ತುಂಬ ದೊಡ್ಡ ಮೆಚ್ಚೋ ಅಂಶ ಇದರಲ್ಲಿ ನಮ್ಮ ನಿರ್ದೇಶಕರು, ಅವರಿಗಿರೋ ಪ್ರಬುದ್ಧತೆ, ಅವರಿಗಿರೋ ಕಾಳಜಿ, ಅವರು ಈ ಸಿನಿಮಾ ಮಾಡೋ ಹೊರಟಿರೋ ಉದ್ದೇಶ, ಇವೆಲ್ಲವೂ ತುಂಬ ಇಷ್ಟ ಆಯಿತು. ಪ್ರಾಮಾಣಿಕತೆ ಇದೆ, ಕನ್ನಡಕ್ಕೋಸ್ಕರ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಇದು ನಾನು ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋ ಹೇಳೋ ಇದು ಸಿನಿಮಾ ಅಂತ ಮಾಡೋಕೆ ಹೊರಟಿಲ್ಲ ಸರ್, ಇದು ನಾನೊಂದು ಒಳ್ಳೆ ಸಿನಿಮಾ ಮಾಡೋಕೆ ಹೊರಟಿದ್ದೀನಿ ಅನ್ನೋ ಪ್ರಾಮಾಣಿಕತೆ ಒಂದು ನಿರ್ದೇಶಕರಲ್ಲಿ ಕಂಡಾಗ ಈ ಸಿನಿಮಾ ನಾನು ಮಾಡಲ್ಲ ಅಂತ ಹೇಳೋಕೆ ಮನಸ್ಸೇ ಬರಲ್ಲ. ನೀವು ಮಾಡಿ ಸರ್, ನಿಮ್ಮ ಜೊತೆಗೆ ನಾನು ಕೈ ಜೋಡಿಸ್ತೀನಿ ಅಂತಲೇ ಬರೋದು. ಅದೇ ಈ ಸಿನಿಮಾ ಆಗಿ ರೂಪುಗೊಂಡಿದೆ. ಆ್ಯಂಡ್
ಅವರಲ್ಲಿ ನಾನಿಟ್ಟ ಭರವಸೆಗೆ 10 ಪಟ್ಟು ನನಗೆ ಪ್ರತ್ಯುತ್ತರವಾಗಿ ಈ ಸಿನಿಮಾ ಮೂಡಿ ಬಂದಿದೆ. ತುಂಬ ಖುಷಿಯಾಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ ಈ ಸಿನಿಮಾ ನೋಡಿದಾಗ. ನಾನು ಆ ನಿರ್ಧಾರ ತೊಗೊಂಡಿದ್ದು ತುಂಬ ಒಳ್ಳೆಯದಾಯಿತು, ಈ ಸಿನಿಮಾ ಮಾಡಿದ್ದು ತುಂಬ ಒಳ್ಳೆಯದಾಯಿತು. ಆ್ಯಂಡ್ ಈ ನಿರ್ದೇಶಕರ ಮೇಲೆ ಭರವಸೆಯನ್ನು ತೋರಿಸಿದ್ದು ತುಂಬ ತುಂಬ ಒಳ್ಳೆಯ ನಿರ್ಧಾರ ಅಂತ ನನಗೆ ಅನಿಸುತ್ತೆ. ಮುಂಬರೋ ದಿನಗಳಲ್ಲಿ ನೀವು ನೋಡ್ತೀರಿ, ಕನ್ನಡದ ಜನತೆ ನೋಡುತ್ತೆ, ಕನ್ನಡ ಚಿತ್ರರಂಗ ನೋಡುತ್ತೆ. ಈ ನಿರ್ದೇಶಕರು ಒಳ್ಳೆಯ ನಿರ್ದೇಶಕರು, ಇವರನ್ನು ನಾವು ಹೆಚ್ಚೆಚ್ಚು ಬಳಸ್ಕೊಳ್ಬೇಕು ಅನ್ನೋ ಅರಿವು ಎಲ್ರಿಗೂ ಆಗುತ್ತೆ. ಅದನ್ನು ನಾನು ಫಸ್ಟ್ ಮಾಡಿದೆ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ.